ನೆನೆದೆ ನೀ ಅನುಚಿತವನೋ, ನೆನೆದೆ ನೀ ಅನುಚಿತವನೋ. ಈ ಹೊತ್ತಿನಲ್ಲಿ ದ್ರುಪದಾತ್ಮಜಯ ದೈವದ ನೆನಹಿನಲಿ ದೂರಡಗಿತು. ಈ ಹೊತ್ತಿನಲ್ಲಿ ದ್ರುಪದಾತ್ಮಜಯ ದೈವದ ನೆನಹಿನಲಿ ದೂರಡಗಿತು. ಅರಬೆಳೆ ಸಾಧುದು ಅಪಕೀರ್ತಿ, ಅರಬೆಳೆ ಸಾಧುದು ಅಪಕೀರ್ತಿ. ವನಿತೆಯನು ಬಿಡು, ವನಿತೆಯನು ಬಿಡು. ಪಾಂಡು ನೃಪನಂದನರ ನೀನೊಲಿದಂತೆ ಮಾಡುವುದು ಅನುನಯವು ನಿನಗೆ. ವನಿತೆಯನು ಬಿಡು, ಪಾಡು ನೃಪನಂದನರ ನೀನೊಲಿದಂತೆ ಮಾಡುವುದು ಅನುನಯವು ನಿನಗೆ ಎಂದು ನುಡಿದನು ವಿದುರ ಕುರುಪತಿಗೆ. ನಿವಾರಯ ಸುತಂ ಮಾ ವಿನಾಶಂ ವಿಚಿಂತಯ. ಮೂಲದಲ್ಲಿ ಬರೋ ಮಾತಿದು ಧೃತರಾಷ್ಟ್ರನಿಗೆ ಹೇಳ್ತಾನ, ಅವನು ನೋಡಯ್ಯ ಹೀಗಾಗಿದೆ, ನಿನ್ನ ಮಗನನ್ನೇ ಬಿಟ್ಟುಬಿಡು, ಅನ್ಯಾಯ ಆಗೋದನ್ನು ತಪ್ಪಿಸು ಅಂತ ಹೇಳಿ ವಿದುರ ಹೇಳೋ ಮಾತು ಇದೆ. ನಾವು ಸಭಾಸದರ ಮಾತನ್ನ ಕೇಳಿದ್ವಿ, ಹಾಗೇನೆ ವಿದ್ವಾಂಸರಿಗನ್ಸಿದ್ದನ್ನ ಕೇಳಿದ್ವಿ, ಭೀಷ್ಮಾದಿಗಳಿಗಾಗಿದ್ದನ್ನ ಈಗ ಹಿಂದಿನ ಪದ್ಯದಲ್ಲಿ ನೋಡಿದ್ದೇವೆ. ಈಗ ವಿದುರ ಇಂಥ ಸಮಯದಲ್ಲಿ ತುಂಬಾ ಆ ಸಂದರ್ಭಕ್ಕೆ ತಕ್ಕ ಮಾತನ್ನು ಹೇಳ್ತಾ ಇದ್ದಾನೆ. ನೋಡಪ್ಪ, ನೆನೆದೆ ನೀನು ಅನುಚಿತವನು. ಕೌರವ, ನೀನು ಇವಳಿಗೆ ಅನ್ಯಾಯ ಮಾಡಬೇಕು ಅಂತ ಯೋಚನೆ ಮಾಡಿದೆ, ಜ್ಞಾಪಿಸ್ಕೋ. ಅನುಚಿತವನು ನೆನೆದೆ ಈ ಹೊತ್ತಿನಲ್ಲಿ ದ್ರುಪದಾತ್ಮಜಯ ದೈವದ ನೆನಹಿನಲ್ಲಿ ದೂರು ಅಡಗಿತು. ಪುಣ್ಯಕ್ಕೆ ದ್ರೌಪದಿ ದೇವರನ್ನು ಜ್ಞಾಪಿಸ್ಕೊಂಡ್ಲು, ಕೃಷ್ಣ ಕೃಪೆ ಮಾಡ್ದ, ಆದ್ದರಿಂದ ಅವಳ ಮಾನ ಉಳಿತು ಅಂತ ನಾನು ಹೇಳ್ತಾ ಇಲ್ಲ, ದೂರು ಅಡಗಿತು. ನಿನ್ನ ಮೇಲೆ ಬರಬೇಕಾಗಿದ್ದ ದೂರು ಅಡಗಿತು, ಹಾಗೆ ತಿಳ್ಕೊ ಅದನ್ನು. ಅಲ್ಲದೆ ದೂರ ಅಡಗಿತು, ಅವಳಿಗೆ ಅವಮಾನವಾಗಿತ್ತು ಪ್ರಸಂಗ, ದೂರ ಹೊರಟೋಯ್ತು, ಅದನ್ನು ಯೋಚನೆ ಮಾಡು. ಆಮೇಲೆ ಅರೆ ಬೆಳೆ ಸಾಧುದ ಅಪಕೀರ್ತಿ, ನಿನಗೆ ಅಪಕೀರ್ತಿ ಬರಬೇಕಾಗಿತ್ತು, ತುಂಬಿಕೊಂಡು ಬರಬೇಕಾಗಿತ್ತು. ಈಗ ಅವಳಿಗೆ ಅವಮಾನ ಆಗಿದ್ದಿದ್ರೆ ನಿನ್ನ ಅಪಕೀರ್ತಿ ಅನ್ನೋ ಬೆಳೆ ಸಂಪೂರ್ಣ ಬಂದ್ಬಿಡ್ಬೇಕಾಯ್ತು, ಅಷ್ಟು ಕೆಟ್ಟದ್ದು ಬರಬೇಕಾಗಿತ್ತು. ಆದರೆ ಅದು ಅರೆ ಬೆಳೆ ಸಾಧುದು, ಮಧ್ಯದಲ್ಲೇ ಮುರಿತು ಹೋಯ್ತು. ಒಳ್ಳೆ ಕೌರವ, ನಿನಗೆ ಒಳ್ಳೇದೇ ಆಗ್ತಾ ಇದೆ, ಅವಳು ಮರ್ಯಾದೆ ಉಳಿದದ್ದು ನಿನ್ನ ಮರ್ಯಾದೆ ಉಳಿದಂತೆ ಅಂತ ತಿಳ್ಕೊ. ನಿನ್ನ ನೈತಿಕ ಮಟ್ಟ ಕುಸಿತಾ ಇತ್ತು ಇದ್ದೇ ಇದ್ದಿದ್ರೆ ಅದನ್ನು ಜ್ಞಾಪಕ ಇಟ್ಕೋ. ಅದರಿಂದ ಮಾಡಬೇಕಾದ್ದೇನು ಇಷ್ಟೇ, ಈಗಲೂ ನಾನು ಹೇಳ್ತಾ ಇದ್ದೀನಿ, ಒಂದು ದಾರಿ ಇದೆ. ವನಿತೆಯನ್ನು ಬಹಳ ಎಚ್ಚರಿಕೆಯಿಂದ ಮಾತಾಡ್ತಾ ಇದ್ದಾನೆ ವಿದುರ. ಅವನು ಹೇಳ್ತಾರೆ ಸೋತಿದ್ದನ್ನು ಇಲ್ಲ ಅನ್ನೋದಿಲ್ಲ, ಎಲ್ಲ ಕಳ್ಕೊಂಡಿದ್ದಾರೆ ಅದನ್ನು ಇಲ್ಲ ಅನ್ನೋದಿಲ್ಲ, ಆದರೆ ನೀತಿಯ ನೆಲೆಯನ್ನು ತಂದು ವನಿತೆಯನ್ನು ಬಿಡು. ನೀನೊಂದು ಕೆಲಸ ಮಾಡಿ, ಇವಾಗ ದ್ರೌಪದಿಯನ್ನು ಬಿಟ್ಟುಬಿಡು, ಅವಳ ತಂಟೆಗೆ ಹೋಗ್ಬೇಡ. ಅವಳ ಮರ್ಯಾದೆಯನ್ನು ಕಳೆದು ಏನಾಯಿತು ಅಂತ ಗೊತ್ತಾಗಿದೆ ನಿನಗೆ, ಪುಣ್ಯಕ್ಕೆ ನಿನ್ನ ಮರ್ಯಾದೆ ಹೋಗೋದು ನಿಂತಿದೆ ದೈವದಿಂದಾಗಿ, ನಿನ್ನ ಕೆಟ್ಟದ್ರು ಬರಬೇಕಾಗಿತ್ತು ಅದು ನಿಂತಿದೆ. ನಾನೇನು ನಿನಗೆ ಸಂಪೂರ್ಣವಾಗಿ ಎಲ್ಲವನ್ನು ಕೊಟ್ಬಿಡು ಅಂತ ಹೇಳೋದಿಲ್ಲ, ಅವಳನ್ನು ಬಿಡು. ನೃಪನಂದನರ ನೀನೊಲಿದಂತೆ ಮಾಡುವುದು, ಪಾಂಡವರು ನೀನೇನು ಬೇಕಾದ್ರು ಮಾಡ್ಕೊ, ಅವ್ರನ್ನ ಸೇವಕರಂತೆ ದುಡಿಸ್ಕೊಳ್ಬೇಕೆ, ದೇಶ ಬಿಟ್ಟು ಅವ್ರನ್ನ ಆಚೆ ಓಡಿಸ್ಬೇಕೆ, ಅವರಿಗೆ ಶಕ್ತಿ ಇಲ್ಲದಂತೆ ಮಾಡಬೇಕೆ, ಏನಾದ್ರು ಮಾಡ್ಕೊ. ನಾನು ಯಾಕೆಂದ್ರೆ ಸೋತಿದ್ದಾರೆ, ನಾನು ಅದ್ರ ಬಗ್ಗೆ ಹೇಳೋದಿಲ್ಲ. ಹೆಣ್ಮಗಳಿಗೆ ಅವಮಾನ ಮಾಡಬೇಕು ಅನ್ನೋದು ಮಾತ್ರ ನನಗೆ ಸರಿ ಇಲ್ಲ, ಅದು ಅನುನಯವು ನಿನಗೆ, ಇದೇ ನೀನು ಪಾಲಿಸಬೇಕಾದ ರೀತಿ ಎಂದು ನುಡಿದನು ವಿದುರ ಕುರುಪತಿಗೆ. ಇಲ್ಲೋ ಒಂದು ಕಡೆ ನಮ್ಮ ಅಂತರಂಗವನ್ನು ಎಚ್ಚರಿಸುವ ಒಂದು ಪ್ರಜ್ಞೆ ಅಂತಿರುತ್ತೆ, ಸಾಕ್ಷಿ ಪ್ರಜ್ಞೆ ಅಂತ ಕರೀತಾರೆ ಇದನ್ನು. ಈ ಕೌರವ ವಂಶಕ್ಕೆ ನಿಜವಾಗಿ ಈ ಸಾಕ್ಷಿ ಪ್ರಜ್ಞೆಯಂತೆ ಕೆಲಸ ಮಾಡೋದು ಅಂದರೆ ವಿದುರ ಅನ್ನೋದು, ಈ ಮಾತಿನಿಂದ ನಮಗೆ ಸ್ಪಷ್ಟವಾಗುತ್ತೆ.